ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ। ರೈತ ನಾಯಕ ರಾಕೇಶ್ ಟಿಕೈತ್ಗೆ ಮಸಿ ಬಳಿಯಲಾಗಿರುವಂತದ್ದು। ರೈತ ನಾಯಕನಿಗೆ ಮಸಿ ಬಳಿದಿದ್ದಾರೆ ಕಿಡಿಗೇಡಿಗಳು। ಬೆಂಗಳೂರಿನ ಗಾಂಧಿ ಭವನದಲ್ಲಿ ನಡೆಯುತ್ತಾ ಇದ್ದಂತ ಕಾರ್ಯಕ್ರಮದ ಸಂದರ್ಭದಲ್ಲಿ ರೈತ ನಾಯಕ ರಾಕೇಶ್ ಟಿಕೈತ್ ಅವರಿಗೆ ಮಸಿಯನ್ನ ಬಳಿಯಲಾಗಿದೆ। ನಿಮಗೆ ತೋರಿಸ್ತಾ ಇದೀವಿ, ಆ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ। ಈ ವೇಳೆ ಮಸಿ ಬಳಿದಂತ ಕಿಡಿಗೇಡಿಗಳು, ಮಸಿ ಬಳಿದವರ ಹಾಗೂ ಅಲ್ಲಿ ಜನರ ನಡುವೆ ಮಾರಾಮೋರಿ ಕೂಡ ನಡೆದಿರುವಂಥದ್ದು। ಗಾಂಧಿ ಭವನದಲ್ಲಿ ನಡೆದಂತ ರೈತ ಕಾರ್ಯಕ್ರಮದ ಸಂದರ್ಭದಲ್ಲಿ ರಣಾಂಗಣನೆ ಸೃಷ್ಟಿಯಾಗಿತ್ತು। ಆ ದೃಶ್ಯಾವಳಿಗಳನ್ನ ತೋರಿಸ್ತಾ ಇದೀವಿ ನಿಮ್ಗೆ। ಈ ರೈತ पंजाब हरियाणा उत्तर प्रदेश दिल्ली ನಡೆದಂತ 1.5 ವರ್ಷದ ರೈತ ಚಳುವಳಿ, 3 ಕಾಯ್ದೆಗಳನ್ನು ಭಾರತ ಸರ್ಕಾರ ವಾಪಸ್ ತಗೊಂಡಂತ ದೃಷ್ಟಾಂತ ಇವತ್ತು ಎಲ್ಲರಿಗೂ ಗೊತ್ತಿದೆ। ಈ ವಿಷಯದ ಮೇಲೆ ಮೊನ್ನೆಯಿಂದ ಒಂದು ವಾರದಿಂದ ಒಂದು ಮಾಧ್ಯಮದಂತ ಸುದ್ದಿ ಮತ್ತೆ ಇಡಿ ಚಳುವಳಿಯನ್ನ ಬ್ಲಾಕ್ ಮೇಲ್ ಮಾಡತಕ್ಕಂತ ಸಂಭಾಷಣೆಗಳು ಮಾಧ್ಯಮಗಳಲ್ಲಿ, ಈ ಮಾಧ್ಯಮಗಳಿಂದ 40 ವರ್ಷದ ರೈತ ಚಳುವಳಿಗೆ ಇತಿಹಾಸಕ್ಕೆ ತಿಲಾಂಜಲಿ ನೀಡತಕ್ಕಂತ ವ್ಯವಸ್ಥೆಯ ಪಿತೂರಿ ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ನಡೆದಿತ್ತು। ಈ ಪಿತೂರಿಯನ್ನ ಬ್ರೇಕ್ ಮಾಡಲಿಕ್ಕೆ, ಇದರ ಸತ್ಯವನ್ನ ಹೊರಹಾಕಲಿಕ್ಕೆ ಮಾಧ್ಯಮದಲ್ಲಿ ಬಂದಂತ 2ನೇ ಎಪಿಸೋಡ್ ಅಲ್ಲಿ ಯುದ್ಧವೀರ್ ಸಿಂಗ್, ರಾಷ್ಟ್ರೀಯ ರೈತ ಸಂಚಾಲಕರು, ರಾಕೇಶ್ ಟಿಕೈತ್ ಚಳುವಳಿ ನಿರತ ರಾಷ್ಟ್ರೀಯ ನಾಯಕರು, ಅವರ ಮೇಲೆ ಅಪಾದನೆಗಳು ಬಂದದ್ರಿಂದ ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಇವತ್ತು ಈ ಅಪಾದನೆಗಳಿಗೆ ಸ್ಪಷ್ಟವಾದ ಅವರಿಂದಲೇ ಕೊಡ್ತಕ್ಕಂಥ ಪ್ರಯತ್ನವನ್ನು ಗಾಂಧಿ ಭವನದಲ್ಲಿ ಇವತ್ತು ಅರೇಂಜ್ ಮಾಡಿದ್ವಿ। ನಾವು 12 ಗಂಟೆಗೆ ಮಾಧ್ಯಮವನ್ನು ಕರೆದು ಈ ವಿಚಾರವನ್ನು ಸ್ಪಷ್ಟತೆಯನ್ನು ಕೊಡ್ತಕ್ಕಂಥ ಪ್ರಯತ್ನ ನಡೆದಿತ್ತು। ಇದಕ್ಕೆ ಎಲ್ಲ ಇಡೀ ರಾಜ್ಯದ ಮಾಧ್ಯಮಗಳು ಸಂದರ್ಶನ ನಡೀತಾ ಇತ್ತು। ಅದರಲ್ಲಿ ಒಂದು ಮಾಧ್ಯಮದವರು, ವಿಶೇಷವಾಗಿ ಪವರ್ ಟಿ ವಿಯವರು, ಮೇಲೆ 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 ಪ್ರಶ್ನೆಯನ್ನು ಕೇಳಿ ಅವರನ್ನು ದಿಕ್ಕು ತಪ್ಪಿಸ್ತಕ್ಕಂಥ ಪ್ರಯತ್ನ ನಡೆದಿತ್ತು। ಆ ಸಂದರ್ಭದಲ್ಲಿ 3 ಜನ ಕಿಡಿಗೇಡಿಗಳು ಜನರ ಮಧ್ಯೆ ಇದ್ದಂಥವರು ನೇರವಾಗಿ ಸಭೆ ಮೇಲೆ ನುಗ್ಗಿ ಅಲ್ಲಿದ್ದಂಥ ಒಂದು ಈ ಥರದ ಮೈಕನ್ನು ತೆಗೆದು ಟೇಬಲ್ಗೆ ಹೊಡೆದು ಆ ಎಣ್ಣೆ ಕಪ್ಪು ಮಸಿಯನ್ನು ರಾಕೇಶ್ ಟಿಕೈತ್, ಯುದ್ಧವೀರ್ ಸಿಂಗ್ ಮತ್ತು ನಮ್ಮ ನಂದಿನಿ ಜಯರಾಮ್ ಅವರಿಗೆ ನೇರವಾಗಿ ಮಕ್ಕಕ್ಕೆ ಬೀಳೋ ಹಾಗೆ ಅಲ್ಲಿ ಗಲಾಟೆಯನ್ನು ಮಾಡಿದರು। ಅದು ಮಾತ್ರವಲ್ಲ, ಇದನ್ನು ಜೋಪಾನವಾಗಿ ಅವ್ರನ್ನ ಹಿಡಿಲಿಕ್ಕೆ ಹೋದಂಥ ಕಾರ್ಯಕರ್ತರ ಮೇಲೆ ಹಲ್ಲೆಯನ್ನು ಮಾಡಿ ಹೆಣ್ಣು ಮಕ್ಕಳ ಮೇಲೆ ಮೈ ಪರ್ತಕ್ಕಂಥ ಕೆಲಸವನ್ನು ಕೂಡ, ಮೈ ಮುಡ್ತಕ್ಕಂಥ ಹೆಣ್ಣು ಮಕ್ಕಳ ಮೇಲೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದರು। ಅವರನ್ನು ರೈತ ಚಳುವಳಿಯ ಮುಖಂಡರುಗಳು ಅವ್ರನ್ನ ಹಾಗೆ ಬಂಧನ ಮಾಡಿ ಪೊಲೀಸ್ಗೆ ನಾವು ವಶಕ್ಕೆ ಕೊಟ್ಟಿದ್ದೇವೆ। ಮಾನ್ಯ ಗೃಹ ಮಂತ್ರಿಗಳೇ, ನಾವು ಮತ್ತೆ ಮತ್ತೆ ಹೇಳ್ತೀವಿ, ನೀವೆಲ್ಲ ಈಗಿರ್ತಕ್ಕಂಥ ಮಂತ್ರಿಗಳು ರೈತ ಚಳುವಳಿಯಿಂದ ಬಂದವರು, ಅದು BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, ಎಲ್ಲ ಪಕ್ಷದಲ್ಲಿರ್ತಕ್ಕಂಥವರು ಕೂಡ ರೈತ ಚಳುವಳಿಯಿಂದ ಬಂದು ಇವತ್ತು ಮಂತ್ರಿಗಳಾಗಿದ್ದೀರಿ, MLAಗಳಾಗಿದ್ದೀರಿ, ಮುಖ್ಯಮಂತ್ರಿಗಳಾಗಿದ್ದೀರಿ। ಇವತ್ತು ಇಂಥ ಚಳುವಳಿಯನ್ನು ಕೆಟ್ಟಿಸು ತರಲಿಕ್ಕೆ ಮಾಡಿರ್ತಕ್ಕಂಥ ಈ ಪ್ರಯತ್ನವನ್ನು ರಾಜ್ಯ ಸರ್ಕಾರ ಇವತ್ತು ಕರ್ನಾಟಕದ ಘನತೆಯನ್ನು ಜೋಪಾನ ಮಾಡಬೇಕಾದ ಜವಾಬ್ದಾರಿ ಇವತ್ತು ಮುಖ್ಯಮಂತ್ರಿ ಮೇಲಿದೆ, ಹೋಮ್ ಮಿನಿಸ್ಟರ್ ಜ್ಞಾನೇಂದ್ರ ಅವ್ರ ಮೇಲಿದೆ, ಮುಖ್ಯಮಂತ್ರಿ ಎಸ್. ಬೊಮ್ಮಾಯಿ ಅವ್ರ ಮೇಲಿದೆ, ಅವರ ಜವಾಬ್ದಾರಿ ನಾವು ಪ್ರಶ್ನೆ ಮಾಡ್ತಿದ್ದೀವಿ। ಈ ವಿಷಯವನ್ನು ನಾನು ಇಡೀ ರಾಜ್ಯದ ರೈತರಿಗೆ ಹೇಳ್ತಾ ಇದ್ದೀನಿ। ಈ ಪ್ರಕರಣವನ್ನು ಮುಚ್ಚಾಕ್ತಕ್ಕಂಥಕ್ಕೆ, ದಿಕ್ಕು ತಪ್ಪಿಸ್ತಿಕೆ ಮಾಡತಕ್ಕಂಥ ಈ ಪ್ರಯತ್ನವನ್ನು ನಾಳೆಯಿಂದಲೇ, ಕಪ್ಪು ಮಸಿಯನ್ನು ಏನು ಹಾಕಿದ್ದಾರೆ, ನಾಳೆ ಇಡೀ ರಾಜ್ಯಾದ್ಯಂತ ಕಪ್ಪು ದಿನಾಚರಣೆಯನ್ನು, ರೈತರಿಗೆ ಕಪ್ಪು ದಿನಾಚರಣೆಯನ್ನು ಆಚರಿಸಿ ಕಪ್ಪು ಬಟ್ಟೆಯನ್ನು ತರಿಸಿ ತಾಲೂಕು ಕೇಂದ್ರಗಳಲ್ಲಿ, ಜಿಲ್ಲಾ ಕೇಂದ್ರಗಳಲ್ಲಿ ಮೆರವಣಿಗೆ ಪ್ರತಿಭಟನೆಗಳನ್ನು ಮಾಡಲಿಕ್ಕೆ ರಾಜ್ಯ ರೈತ ಸಂಘ ಇವತ್ತು ಕರೆ ಕೊಡ್ತಾ ಇದ್ದೀವಿ। KT ಗಂಗಾಧರ್, ನಾನು ಅಖಿಲ ಭಾರತ ದಕ್ಷಿಣ ದೇಶಗಳ ರಾಜ್ಯಗಳ ಸಂಚಾಲಕರು कर्नाटक राज्य रईत संघद वरिष्ठ करीतार नोड़ता केटी गंगाधर इले उद्देशपूर्वक घटने कारण सरिया तनिखे नडसबेकु अंत सरकार आग्रहिस्ता राकेश टिकैत रैत मुखंडरु सुद्दिगोष्ठियन्न नडेसुवंत संदर्भदल्लि गलाटे नडेदिरुवंतद्दु अवर मेले मसियन्न एर्चलागिदे। अदादमेले अल्लೊಂದು ಮೈಕ್ ಇತ್ತು, ಆ ಮೈಕ್ ತಗೊಂಡು ಕೂಡ ಅವರ ಮೇಲೆ ಹಲ್ಲೆಯನ್ನ ಮಾಡಲಾಗಿರುವಂತದ್ದು। ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ 5 ಗಂಟೆಗೆ ಏನೋ ಸುದ್ದಿಗೋಷ್ಠಿ ಕೂಡ ನಡೆಯಲಿದೆ ಅಂತ ಹೇಳಲಾಗ್ತಾ ಇತ್ತು। ನೋಡಬೇಕು ಏನು ಹೇಳ್ತಾರೆ ರಾಕೇಶ್ ಟಿಕೈತ್ ಅವರು। ರೈತ ಮುಖಂಡನ ಮೇಲೆ ಈ ಒಂದು ಹಲ್ಲೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಘಟನೆಯನ್ನ ಖಂಡಿಸ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದವರು ಕೂಡ। ಅಲ್ಲಿ ಯಾವ ರೀತಿ ಜ್ಞಾಂಗಣ ಆಗಿತ್ತು ಅನ್ನುವಂತದ್ದನ್ನ ಕೂಡ ನೀವು ಗಮನಿಸಬಹುದು। ಅಲ್ಲಿ ಬಂದಿದ್ದಂತ ಕಿಡಿಗೇಡಿಗಳು ಮತ್ತೆ ಉಳಿದಂತ ರೈತರು ಜಗಳ ಕೂಡ ಆಗಿದೆ, ಅಲ್ಲಿ ಮಾರಾಮಾರಿ ನಡೆದಿರುವಂತದ್ದು, ಚೇರಲ್ಲೇ ಬಡದಾಡ್ಕೊಂಡಿದ್ದಾರೆ। ಇದು ಗಾಂಧಿ ಭವನದಲ್ಲಿ ನಡೀತಾ ಇದ್ದಂತ ಒಂದು ಪ್ರೆಸ್ ಮೀಟ್। ಈ ಪ್ರೆಸ್ ಮೀಟ್ ನ ಸಂದರ್ಭದಲ್ಲಿ ಈ ಒಂದು ಮಸಿ ಬಳಿಯುವಂತ ಕೆಲಸ ಆಗಿದೆ ರೈತ ನಾಯಕ ರಾಕೇಶ್ ಟಿಕೈತ್ ಅವರಿಗೆ। ಪತ್ರಕರ್ತರ ಸೋಗಿನಲ್ಲಿ ಬಂದು ಮಸಿಯನ್ನ ಬಳಿಯಲಾಗಿರುವಂತದ್ದು। राकेश टिकैत मेले